ಬಜೆಟ್ನಲ್ಲಿ ಮತ್ತೆ ಮದ್ಯದ ಬೆಲೆ ಏರಿಕೆಯ ಬಗ್ಗೆ ಅಬಕಾರಿ ಸಚಿವ ಆರ್ ವಿ ತಿಮ್ಮಾಪುರ ಸುಳಿವನ್ನು ಕೊಟ್ಟಿದ್ದಾರೆ. ರಾಯಚೂರಿನ ಸಿಂಧನೂರಿನಲ್ಲಿ ಮಾತನಾಡಿದಂತ ಅವರು, ಮದ್ಯದ ಬೆಲೆ ಏರಿಕೆ ಮಾಡಿದರೆ ಒಳ್ಳೆಯದಲ್ವಾ, ಕುಡುಕರ ಸಂಖ್ಯೆ ಕಡಿಮೆ ಆಗಲ್ವಾ, ಜನ ಹೆಚ್ಚಿಗೆ ಕುಡಿಬೇಕಾ ಅಂತ ಪ್ರತಿಕ್ರಿಯಿಸಿದ್ದಾರೆ. ಈ ಮೂಲಕ ಮತ್ತೆ ಎಣ್ಣೆ ಬೆಲೆ ಏರಿಕೆ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ. ಮದ್ಯ ಬೇರೆ ಕಡೆ ಮದ್ಯಗಳಿಗಿಂತ ಪರವಾಗಿಲ್ಲ, ತಮಿಳುನಾಡು ಆಂಧ್ರ ಈ ಕಡೆಲ್ಲವನ್ನು ನೋಡಿದಾಗ ಕ್ವಾಲಿಟಿ ಡ್ರಿಂಕ್ಸ್ ನಮ್ಮದೇ, ಕೆಲವು ಹೋಗ್ತಾ ಇದೆ, ಇದೇ ಎಕ್ಸ್ಪೋರ್ಟಿಗೆ ಹೋಗ್ತಾ ಇದೆ, ಮಾರ್ಕೆಟ್ ಆಗ್ತಾ ಇದೆ, ಇಂಪೋರ್ಟ್ ಆಗ್ಲಾರ್ದಂಗೆ ನಾವು ತಡೀತಾ ಇದ್ದೀವಿ. ಅಂಥವೇನಾದರೂ ಬಂದ ಕೇಸ್ಗಳನ್ನ ಹಾಕ್ತೀವಿ, ಮತ್ತೊಂದು ಹಿಡಿದಿದ್ದಾರೆ ಮಾಡ್ತಾಯಿದ್ದಾರೆ, ಅದನ್ನಿನ್ನೂ ಕಠಿಣವಾಗಿ ಮಾಡ್ತಕ್ಕಂಥ ಕೆಲಸ. ನಮ್ಮ ಮದ್ಯ ಬೇರೆ ಕಡೆ ಮದ್ಯಗಳಿಗಿಂತ ಪರವಾಗಿಲ್ಲ, ತಮಿಳುನಾಡು. ಇವತ್ತಿನಿಂದ ಸಂಸತ್ನ ಬಜೆಟ್ ಅಧಿವೇಶನ ಆರಂಭವಾಗಲಿದೆ. ವರ್ಷದ ಮೊದಲ ಕಲಾಪ ಆಗಿರೋ ಕಾರಣ ಮೊದಲ ದಿನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಂಟಿ ಅಧಿವೇಶನ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಹೊಸ ಸಂಸತ್ನಲ್ಲಿ ರಾಷ್ಟ್ರಪತಿಗಳ ಮೊದಲ ಜಂಟಿ ಭಾಷಣ ಹಾಗೂ ಮೊದಲ ಬಜೆಟ್ ಇದಾಗಿದೆ. ನಾಳೆ ಕೇಂದ್ರ ಸರ್ಕಾರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟ್ ಮಂಡನೆ ಮಾಡ್ತಾರೆ. ಇದು ನರೇಂದ್ರ ಮೋದಿ ಸರ್ಕಾರದ ಎರಡನೇ ಅವಧಿಯ ಕೊನೆಯ ಅಧಿವೇಶನವಾಗಿದೆ. ಹೀಗಾಗಿ ಇದು ಕಡಿಮೆ ಅವಧಿಯ ಅಧಿವೇಶನ ಆಗಿದ್ದು ಫೆಬ್ರವರಿ 9ರವರೆಗೆ ಮಾತ್ರ ನಡೆಯುತ್ತೆ. ಹಿಂದಿನ ಅಧಿವೇಶನದಲ್ಲಿ ಸದನದ ಬಾವಿಗಿಳಿದು ಭಿತ್ತಿಪತ್ರ ಪ್ರದರ್ಶಿಸುವ ಮೂಲಕ ಅಶಿಸ್ತು ತೋರಿದ ಕಾರಣ 146 ವಿಪಕ್ಷ ಸಂಸದರನ್ನು ಸಸ್ಪೆಂಡ್ ಮಾಡಲಾಗಿತ್ತು. ಇವತ್ತು ಸದನಕ್ಕೆ ಎಲ್ಲಾ ಸಂಸದರು ಆಗಮಿಸಲಿದ್ದಾರೆ. ಜಾರ್ಖಂಡ್ ರಾಜಕೀಯ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡಿತಾ ಇದೆ. ಭೂ ಹಗರಣದಲ್ಲಿ ಸಿಲುಕಿರುವಂತಹ ಸಿಎಂ ಹೇಮಂತ್ ಸೊರೇನ್ ಬಂಧನ ಭೀತಿ ಎದುರಿಸ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ವಿಚಾರಣೆಗೆ ಧಾವಿಸಿದ್ದಂತಹ ಸಂದರ್ಭದಲ್ಲಿ ಅಧಿಕೃತ ನಿವಾಸವನ್ನು ತೊರೆದಿದ್ದಂತಹ ಸಿಎಂ ಹೇಮಂತ್ ಸೊರೇನ್ 30 ಗಂಟೆಗಳ ಕಾಲ ಯಾರ ಕೈಗೂ ಸಿಕ್ಕಿರಲಿಲ್ಲ. ಕೊನೆಗೆ ನಿನ್ನೆ ಮಧ್ಯಾಹ್ನ ಸಾರ್ವಜನಿಕವಾಗಿ ಕಾಣಿಸಿಕೊಂಡಂತಹ ಹೇಮಂತ್ ಸೊರೇನ್ ಪಕ್ಷದ ಶಾಸಕರ ಜೊತೆ ತುರ್ತು ಸಭೆಯನ್ನು ನಡೆಸಿದರು. ಈ ಸಭೆಯಲ್ಲಿ ಸೊರೇನ್ ಪತ್ನಿ ಕಲ್ಪನಾ ಕೂಡ ಇದ್ದರು. ಹೀಗಾಗಿ ಹೇಮಂತ್ ಸೊರೇನ್ ತಮ್ಮ ಪತ್ನಿಯನ್ನು ಸಿಎಂ ಮಾಡಲಿಕ್ಕೆ ಉದ್ದೇಶಿಸಿದ್ದಾರೆ. ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಎಂಬ ಸುದ್ದಿ ದಟ್ಟವಾಗಿ ಹಬ್ಬಿದೆ. ಲೋಕಸಭಾ ಚುನಾವಣೆಗೆ ಭರ್ಜರಿಯಾಗಿ ತಯಾರಿ ನಡೀತಾ ಇದೆ. ಇದರ ನಡುವೆ ಅಖಿಲೇಶ್ ಯಾದವ್ ನೇತೃತ್ವದ ಸಮಾಜವಾದಿ ಪಾರ್ಟಿ ಎಲ್ಲರಿಗಿಂತ ಮೊದಲು ಅಭ್ಯರ್ಥಿಗಳ ಪಟ್ಟಿ ಘೋಷಣೆ ಮಾಡಿದೆ. ಸಮಾಜವಾದಿ ಪಕ್ಷ 16 ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಮಾಡಿದೆ. ಅಖಿಲೇಶ್ ಯಾದವ್ ಪತ್ನಿ ಡಿಂಪಲ್ ಮೈನ್ಪುರಿಯಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಎಸ್ಪಿ ಇಂಡಿಯಾ ಕೂಟದ ಪ್ರಮುಖ ಅಂಗಪಕ್ಷವಾಗಿದ್ದು ಉತ್ತರ ಪ್ರದೇಶದ 80 ಕ್ಷೇತ್ರಗಳ ಪೈಕಿ 11 ಸ್ಥಾನಗಳನ್ನು ಮಿತ್ರ ಪಕ್ಷ ಕಾಂಗ್ರೆಸ್ಗೆ ಬಿಟ್ಟುಕೊಡುವುದಾಗಿ ಹೇಳಿತ್ತು. ಇದೀಗ ಅದರ ಬೆನ್ನಲ್ಲೇ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಭಾರಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೋ ಬೇಡವೋ ಅಂತ ನಡೆಸಿದ್ದಂಥ 3 ಪರೀಕ್ಷೆಯಲ್ಲೂ ಕೂಡ ಪೀಣ್ಯ ಫ್ಲೈಓವರ್ ಯಶಸ್ವಿಯಾಗಿದೆ. ಇದರಿಂದಾಗಿ ಮೇಲ್ಸೇತುವೆಗೆ ಹಿಡಿದಿದ್ದಂಥ 2 ವರ್ಷದ ಗ್ರಹಣ ಕೊನೆಗೂ ಮುಕ್ತಿ ದೊರಕುವಂಥ ಸಮಯ ಸನಿಹವಾಗಿದೆ. ಏಷ್ಯಾದ ಅತಿದೊಡ್ಡ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಬರುವಂಥ ತುಮಕೂರು ರಸ್ತೆಯ ಗುರುಗುಂಟೆ ಪಾಳ್ಯದಿಂದ ಪಾರ್ಲೇಜಿ ಫ್ಯಾಕ್ಟರಿವರೆಗಿನ 5 ಕಿಲೋಮೀಟರ್ ಉದ್ದದ ಮೇಲ್ಸೇತುವೆಯ ಸಾಮರ್ಥ್ಯವನ್ನು 3 ವಿಧದಲ್ಲಿ ಪರೀಕ್ಷಿಸಿರುವಂಥ ತಜ್ಞರು ಮೇಲ್ಸೇತುವೆ ಸಮರ್ಥವಾಗಿದೆ ಅಂತ ವರದಿಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಕೆಲವೇ ದಿನಗಳಲ್ಲಿ ಎಲ್ಲ ಬಗೆಯ ವಾಹನಗಳ ಸಂಚಾರಕ್ಕೆ ಮೇಲ್ಸೇತುವೆ ಮುಕ್ತವಾಗಲಿದೆ. ಅಮೆರಿಕ ವ್ಯಾಪಾರ ಪ್ರತಿನಿಧಿಗಳ ವಾರ್ಷಿಕ ಕುಖ್ಯಾತ ಮಾರುಕಟ್ಟೆ ಪಟ್ಟಿಯಲ್ಲಿ ಬೆಂಗಳೂರಿನ ಎಸ್ಪಿ ಮಾರುಕಟ್ಟೆ ಸೇರಿ ಭಾರತದ 3 ಮಾರುಕಟ್ಟೆಗಳು ಸ್ಥಾನವನ್ನು ಪಡ್ಕೊಂಡಿವೆ. ಇದರಲ್ಲಿ ಚೀನಾ ಮೊದಲ ಸ್ಥಾನದಲ್ಲಿದೆ. 2023ರ ಕುಖ್ಯಾತ ಮಾರುಕಟ್ಟೆಗಳ ಪಟ್ಟಿಯು 39 ಆನ್ಲೈನ್ ಮಾರುಕಟ್ಟೆ ಮತ್ತು 33 ಭೌತಿಕ ಮಾರುಕಟ್ಟೆಗಳನ್ನು ವಿಶ್ಲೇಷಣೆ ಮಾಡಿದೆ. ಪಟ್ಟಿಯಲ್ಲಿರುವಂತಹ ಭಾರತದ 3 ಭೌತಿಕ ಮಾರುಕಟ್ಟೆಗಳಲ್ಲಿ ಮುಂಬೈನ ಹೀರಾಪನ್ನಾ ಮಾರುಕಟ್ಟೆ, ನವದೆಹಲಿಯ ಕರೋಲ್ ಬಾಗ್ನ ಟ್ಯಾಂಕ್ ರೋಡ್ ಮಾರುಕಟ್ಟೆ ಹಾಗೂ ಬೆಂಗಳೂರಿನ ಎಸ್ಪಿ ರೋಡ್ ಮಾರುಕಟ್ಟೆ ಇವೆ. ಆರೋಗ್ಯ ಇಲಾಖೆ ನಡೆಸಿದ ಸಮೀಕ್ಷೆಯಲ್ಲಿ ಆಘಾತಕಾರಿ ಅಂಶ ಬೆಳಕಿಗೆ ಬಂದಿದೆ. ಹದಿಹರೆಯದವರಲ್ಲಿ ರಕ್ತಹೀನತೆ ಸಮಸ್ಯೆ ಹೆಚ್ಚಾಗ್ತಿರೋ ಬಗ್ಗೆ ಮಾಹಿತಿ ಬೆಳಕಿಗೆ ಬಂದಿದೆ. ಕೇಂದ್ರದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಇಲಾಖೆಯಿಂದ ರಾಜ್ಯದ ಎಲ್ಲ ಪದವಿ ಪೂರ್ವ ಕಾಲೇಜುಗಳಲ್ಲಿ ರಕ್ತ ಪರೀಕ್ಷೆಯನ್ನು ನಡೆಸಲಾಗಿದೆ. ರಾಜ್ಯದ 12.50 ಲಕ್ಷ ವಿದ್ಯಾರ್ಥಿಗಳ ಪೈಕಿ 9.87 ಲಕ್ಷ ವಿದ್ಯಾರ್ಥಿಗಳ ರಕ್ತ ಪರೀಕ್ಷೆಯನ್ನು ಮಾಡಲಾಗಿದೆ. ಈ ಪೈಕಿ ರಾಜ್ಯದಲ್ಲಿ 14,000 ಮಕ್ಕಳಲ್ಲಿ ತೀವ್ರ ರಕ್ತದ ಕೊರತೆ ಇರೋದು ಗೊತ್ತಾಗಿದೆ. ಪುರುಷರಲ್ಲಿ 13.5-17.5, ಮಹಿಳೆಯರಲ್ಲಿ 12.0-15.5 ಪ್ರಮಾಣದಷ್ಟು ರಕ್ತ ಇರಬೇಕು. ಆದರೆ ಸಮೀಕ್ಷೆಯಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಲ್ಲಿ ರಕ್ತಹೀನತೆ ಹೆಚ್ಚಾಗಿರೋದು ಪತ್ತೆಯಾಗಿದೆ. ಇನ್ನು ರಾಜ್ಯದಲ್ಲಿ ತುಮಕೂರು ಜಿಲ್ಲೆಯ ಪಿಯು ವಿದ್ಯಾರ್ಥಿಗಳಲ್ಲಿ ರಕ್ತಹೀನತೆ ಹೆಚ್ಚಾಗಿರೋದು ಗೊತ್ತಾಗಿದೆ. 14,000 ಮಕ್ಕಳನ್ನು ಸ್ಕ್ರೀನ್ ಮಾಡಿದ್ದೀವಿ. ಅದರಲ್ಲಿ ಸುಮಾರು 2.5 ಅಂದರೆ 2.5% ಸಿವಿಯರ್ ಅನಿಮಿಯಾ ಅಂತ ಹೇಳ್ತೀವಿ ನಾವು. ಅಂದರೆ 7ಕ್ಕಂತೆ ಕಡಿಮೆ ಇರುವಂಥ ಎಚ್ ಬಿ ಪರ್ಸೆಂಟೇಜು 7ಕ್ಕಂತೆ ಕಡಿಮೆ ಇರುವಂಥ ಮಕ್ಕಳನ್ನು 250 ಮಕ್ಕಳು ಸರ್ಕಾರದಲ್ಲಿ, 100 ಮಕ್ಕಳು ಪ್ರೈವೇಟಲ್ಲಿ ನಾವು ಕಂಡುಹಿಡಿದ್ವಿ. ಅವ್ರಿಗೆ ನೀಡ್ತಾ ಇರೋ ಅವರಿಗೆ ಬೇಕಾಗಿರುವಂಥ ಎಲ್ಲ ಸೌಲಭ್ಯಗಳನ್ನು ಸಹ ನಾವು ನಮ್ಮಲ್ಲಿ ಒದಗಿಸಿದ್ವಿ. ಅದರಲ್ಲಿ
ಐರನ್ ಸುಕ್ರೋಸ್ ಇಂಜೆಕ್ಷನ್ ಆಗಿರ್ಬೋದು, ಆಸ್ಪತ್ರೆ ಕರ್ಕೊಂಡು ಬಂದು ಇಂಜೆಕ್ಷನ್ನ ಸತತವಾಗಿ 3 ಅಥವಾ 4 ಸಾವಿರ ಕೊಡಿಸಿ ನೀಡುವಂಥ ವ್ಯವಸ್ಥೆ ಮಾಡಿ, ಅವ್ರ ಜೊತೆಯಲ್ಲಿ IFA ಟ್ಯಾಬ್ಲೆಟ್ಸ್ 3 ತಿಂಗಳು ಕೊಡುವಂಥ ವ್ಯವಸ್ಥೆ ಮಾಡಿದ್ವಿ. ಸೊ ಅದರಿಂದ ನೆಕ್ಸ್ಟ್ 3 ತಿಂಗಳು ಆದ ನಂತರ ರೀಚೆಕ್ ಮಾಡಿರುವಾಗ ಅವ್ರಿಗೆ ಮೋರ್ ದೆನ್ 10, 11, 12 HB ಪರ್ಸೆಂಟೇಜ್ ಇರಬೇಕು ಅನ್ನೋ ಉದ್ದೇಶದಿಂದ ಮಾಡಿದ್ವಿ. 14,000 ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.